ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಮುಂದಿನ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ. ಹಾಂ ನೋಡಿ, ಕಂಪ್ಲೀಟ್ ಬ್ಲೌಸ್ ಸ್ಟಿಚಿಂಗ್, ಕಟ್ಟಿಂಗ್ ಆಗಿರುವಂತಹ ಬ್ಲೌಸನ್ನು ನಾನು ಇವತ್ತು ಕಂಪ್ಲೀಟ್ ಹೊಲಿಯೋದನ್ನು ತೋರಿಸ್ತೀನಿ. ಓಕೆ, ಇದೇ ಬ್ಲೌಸನ್ನು ಹೊಲಿಯೋದನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ಇದು ಇದು ಪ್ರಿಂಟು, ಸಿಂಗಲ್ ಬ್ಲೌಸು, ಸಿಂಗಲ್ ಬಟ್ಟೆ ಬ್ಲೌಸು. ಇದು ಬ್ಯಾಕು, ಇದು ಫ್ರಂಟು, ಇದು ಸ್ಲೀವು, ಇದು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ, ಮತ್ತೆ ಇದು ಬೆಲ್ಟಿಗೆ ಮುಂಭಾಗ, ಇಷ್ಟು ಕಟ್ ಮಾಡಿದ್ದೀನಿ ಬ್ಲೌಸು. ನೆಕ್ ಸ್ಕ್ವೇರ್ ಇದೆ, ಅದಕ್ಕೆ ಕಾಂಟ್ರಾಸ್ಟ್ ಈ ಬಟ್ಟೆ ತಗೊಂಡಿದ್ದೀನಿ. ಇದಕ್ಕೆ ಇಷ್ಟು ಪಟ್ಟಿ ಕೊಡ್ತೀನಿ, ಇದ್ರದ್ದು ಕಟ್ ಮಾಡ್ಕೊಳ್ತೀನಿ ಇಲ್ಲಿಗೆ, ಮತ್ತೆ ಇಲ್ಲಿ ಬ್ಯಾಕಿಗೆ, ಮತ್ತೆ ಸ್ಲೀವ್ ಬಾಟಮ್ಗೆ ಅಷ್ಟನ್ನ ಕೊಡೋಕೆ ಈ ಬಟ್ಟೆ ತಗೊಂಡಿದ್ದೀನಿ. ಇದನ್ನ ಇಷ್ಟು ಕಟ್, ನಾವು ಇಷ್ಟು ಈ ಕಡೆಗೆ ಇಷ್ಟು ಕೂಳೆ, ಈ ಕಡೆಗೆ ಇಷ್ಟು ಕೂಳೆ ಅಂದ್ರೆ ಇಷ್ಟು ಬಟ್ಟೆ ಕಟ್ ಮಾಡ್ಕೋಬೇಕಾಗುತ್ತೆ ಟೋಟಲ್. ಇಷ್ಟು ಬಟ್ಟೆ ಕಟ್ ಮಾಡ್ಕೊಂಡ್ರೆ ನಮಗ್ ಬಟ್ಟೆ ಇಷ್ಟೇ ಸಿಗೋದು. ಓಕೆ, ನೋಡಿ ಇದು ಫ್ರಂಟ್ ಅಲ್ಲಿ 15 ಇಂಚ್ ಇದೆ ಲೆಂತ್. ನಾವು ಇಲ್ಲಿ 11.5 12 11.5, ಒಂದ್ ಸ್ವಲ್ಪ ಗಿಡ್ಡ ಇದ್ರೆ 11.5 ಮಾಡ್ಕೋಬೇಕು, ಒಂದ್ ಸ್ವಲ್ಪ ಉದ್ದ ಇದ್ರೆ 12 ಮಾಡ್ಕೋಬೇಕು. ಇಲ್ಲಿ 12 ಗೊತ್ತು ಮಾಡಿದ್ದೀನಿ, ಈ ಭುಜದ ಸೆಂಟ್ರಿಗೆ ಗೊತ್ತು ಮಾಡ್ಕೋಬೇಕು ನೋಡಿ, ಭುಜ ಸೆಂಟ್ರಿಗೆ, ಇನ್ನೊಂದು ಸೆಂಟ್ರಲ್ ಪಾಯಿಂಟ್ ಗೊತ್ತು ಮಾಡ್ಕೋಬೇಕು. ಒಂದೂವರೆ ಗುರ್ತು ಮಾಡ್ಕೊಂಡಿದ್ದೀನಿ, ಇದು ಸೆಂಟ್ರ್ ಪಾಯಿಂಟು. ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಆ ಸೆಂಟ್ರ್ ಪಾಯಿಂಟಿಗೆ ಕೂಡೋ ಹಂಗೆ ಇಲ್ಲಿಗೆ ನಾವು ಡಾಚ್ ಹಿಡಿಬೇಕು. ಇಲ್ಲಿಗೆ ಇಲ್ಲೂ ಅಷ್ಟೇ 2.5 ಇಂಚು ಈ ಸೆಂಟ್ರ್ ಪಾಯಿಂಟಿಗೆ ಕೂಡಬೇಕು. ಈ ಗೆರೆ ಮುಂದುವರೆಸಿದ್ರೆ ಈ ಸೆಂಟ್ರ್ ಪಾಯಿಂಟಿಗೆ ಕೂಡಬೇಕು, ಈ ಕಡೆಗೂ ಅಷ್ಟೇ. ಈ ಗೆರೆನ ಮುಂದುವರೆಸಿದ್ರೆ ಈ ಸೆಂಟ್ರ್ ಪಾಯಿಂಟಿಗೆ ಬಂದು ಕೂಡಬೇಕು, ಈ ಕಡೆನೂ ಅಷ್ಟೆ. ಇದನ್ನ ಈ ತರ ಬರುತ್ತೆ, ಇಲ್ಲಷ್ಟೇ ಡಾಚ್ ಹಿಡಿದಾಗ ಇಲ್ಲಿ 1/2 ಇಂಚ್, 1/4 ಇಂಚ್ ಅಥವಾ 1/2 ಇಂಚ್, 1/4 ಇಂಚ್ ಇದ್ರೆ ಸಾಕು ನೋಡಿ, ಇದಿಷ್ಟು ಇಷ್ಟು ಬರುತ್ತೆ. ಇದು ಮಾತ್ರ ದೊಡ್ಡದಿರುತ್ತೆ. ಅವರು ಅಳತೆ ಬ್ಲೌಸ್ ನಲ್ಲಿ ನೋಡ್ಕೋಬೇಕು, ಅಳತೆ ಬ್ಲೌಸ್ ನಲ್ಲಿ ಎಷ್ಟಿಟ್ಟಿರ್ತಾರ ಅಷ್ಟಾಗ್ಲ ಹಿಡಿಬೇಕು ನೋಡಿ, ಇಷ್ಟಾಗ್ಲ ಹಿಡ್ತಿದ್ದಾರೆ, ಇಷ್ಟಾಗ್ಲ ಹಿಡಿಬೇಕು. ಇದನ್ನ ಎರಡೂ ಕಡೆಗೂ ನಾವು ಗುರ್ತು ಹಾಕೋಬೇಕು. ನಾವ್ ಹಿಂಗೆ ಹಾಕೊಂಡ್ಬಿಟ್ಟು ಆ ಕಡೆಗೂ ಗುರ್ತು ಹಾಕೋಬೇಕು. ನಾವು ಡಾಚ್ ಹಿಡಿದಾಗ ನೋಡಿ, ಇದು ಈ ಕಡೆಗೂ ಇಷ್ಟಕ್ಕೆ ಎಂಡ್ ಆಗ್ಬೇಕು ಡಾಚ್. ಓಕೆ ನೋಡಿ, ಇಲ್ಲಿ ವೀಲ್ ಇದೆಯಲ್ಲ, ಇದನ್ನ ನಮ್ ಕಡೆಗೆ ಹಿಂಗೆ ತಿರುಗಿಸ್ಕೋಬೇಕು. ಆವಾಗ ನೋಡಿ, ಈ ಸೂಜಿ ಆಡಲ್ಲ, ಇದನ್ನ ತಿರುಗಿಸಿದ್ರು ಕೂಡ ಇಲ್ಲಿ ಸೂಜಿ ಆಡಲ್ಲ.
ಅವಾಗ ಸೂಜಿ ಸೌದೋಗಲ್ಲ ನಾವು ದಾರ ಸುತ್ತಿದ್ರೆ. ಇದು ಬಾಬಿನಿಗೆ ದಾರ ಸುತ್ಕೋಬೇಕಾದ್ರೆ ಈ ರೀತಿ ಇದು ಮಾಡ್ಕೋಬೇಕು. ಈಗ ದಾರ ಸುತ್ತಬೇಕಾದ್ರೆ ಸೂಜಿ ಆಡಲ್ಲ, ಅವಾಗ ಸೂಜಿ ಸೌದೋಗಲ್ಲ. ಈ ರೀತಿ ಮಾಡಿದ್ರೆ ಅದ್ರ ನೆಕ್ಸ್ಟು ಮತ್ತೆ ಇದನ್ನ ಟೈಟ್ ಮಾಡ್ಕೋಬೇಕು. ಇದು ನಮ್ಮ ಕಡೆ ತಿರುಗಿಸ್ಕೊಂಡಿದ್ವಿ, ಆಮೇಲೆ ಟೈಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದನ್ನ ತಿರುಗಿಸ್ಕೋಬೇಕು, ಆಮೇಲೆ ಇವಾಗ ಮತ್ತೆ ಟೈಟ್ ಮಾಡ್ಕೋಬೇಕು. ಇವಾಗ ಮತ್ತೆ ಸೂಜಿ ಆಡುತ್ತೆ. ಓಕೆ, ಇದು ಬ್ಯಾಕ್ ಸೈಡ್ಗೆ ಬಾಟಮ್ಗೆ ಈ ತರ ಅಂಟಸ್ಟ್ ಪಟ್ಟಿ ಹಚ್ಕೋತಾ ಇದೆ. ಇದು ಬ್ಯಾಕಿಗೆ ಬಾಟಮ್ಗೆ ಈ ತರ ಪಟ್ಟಿ ಹಚ್ಕೊಂಡಿದೀವಿ ಕಾಂಟ್ರಾಸ್ಟ್ ಬಟ್ಟೆನ. ಅದೇ ತರ ಸ್ಲೀವ್ಗೂ ಕೂಡ ಎರಡು ಸ್ಲೀವ್ಗೂ ಈಗ ಹಚ್ಕೊಂಡಾಗಿದೆ. ಇದೇ ತರ ಪಟ್ಟಿ ಈಗ ನೆಕ್ಗೂ ಬರುತ್ತೆ. ನೆಕ್ಗೆ ಲಾಸ್ಟಿಗೆ ಫಿನಿಶಿಂಗ್ ಫ್ರಂಟ್ ಟು ಬ್ಯಾಕು ಕೂಡಿಸ್ಕೊಂಡು ಆಮೇಲೆ ಲಾಸ್ಟಿಗೆ ಫಿನಿಶಿಂಗಿಗೆ ಹಚ್ಬೇಕಾಗುತ್ತೆ. ಟೋಟಲಿ ಇದೆರಡಕ್ಕೆ ಇದೊಂದಕ್ಕೆ ಹಚ್ಕೊಂಡಿದ್ದೀವಿ. ಈಗ ನೋಡಿ, ಇದು ಫ್ರಂಟು. ಇವಾಗ ನಾನು ಡಾಚ್ ಹಿಡಿತಾ ಇದ್ದೀನಿ. ನಾವು ಇಲ್ಲಿ ತಾಕ್ ಹಾಕ್ಬೇಕು, ಇಲ್ಲಾಂದ್ರೆ ನೋಡಿ ಈ ತರ ಟಾಕ್ ಹಾಕ್ಬೇಕು. ನೋಡಿ ಈ ತರ ಕ್ರಾಸ್ ಬರ್ಬೇಕು ಅಲ್ಲಿಗೆ. ನೋಡಿ ಇಲ್ಲಿ ಜಾಸ್ತಿ, ಇಲ್ಲಿ ಬರ್ತಾ ಬರ್ತಾ ಕಡಿಮೆ, ಈ ತರ ಕ್ರಾಸ್ ಒಳಗೆ ಬರ್ಬೇಕು. ಓಕೆ, ಎರಡು ಒಂದೇ ಸಮ ಬರಲಿ ಅಂತ, ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಈ ರೀತಿ ಅಳತೆ ಹಿಡ್ಕೊಂಡು ತಗೊಳ್ತಾ ಇದ್ದೀನಿ. ನೋಡಿ ಇದು ಇಷ್ಟಿದೆ. ಇದೇ ಲೆಂತಿಗೆ ನಾವು ಕರೆಕ್ಟಾಗಿ ಎಂಡ್ ಮಾಡಬೇಕು. ನಾನು ಇದು ಬಿಚ್ಕೊಂಡು ಹೋಗುತ್ತೆ ಅಂತ ಎರಡೆರಡು ಹೊಲಿಗೆ ಹಾಕ್ತಾ ಇದ್ದೀನಿ. ನೋಡಿ ಇದಾದ್ಮೇಲೆ ಇದು ನೋಡಿ, ಇದೊಂದು ಮಾತ್ರ ದೊಡ್ಡದು ಹಿಡಿಬೇಕು ನೋಡಿ.
ನೋಡಿ ಇದು ಈ ತರ ಬರುತ್ತೆ, ಈ ರೀತಿ ಬರುತ್ತೆ. ಇದನ್ನ ದೊಡ್ಡ ದೊಡ್ಡದ್ರೆ ಇದೆರಡಾಯ್ತು. ಈಗ ಈ ಕಡೆದು ನೋಡಿ, ಇವಾಗ ಇದಾಯ್ತು. ಈಗ ಇದು ಬಗ್ಲಿಂದ ಇಡಬೇಕು. ಎಲ್ಲಾ ಕೂಡೇನು ಒಂದೇ ಭಾಗಕ್ಕೆ ಬರಂಗೆ, ಒಳಭಾಗಕ್ಕೆ ಬರಂಗೆ ಹಿಡಿಬೇಕು. ಇದು ತುಂಬಾ ದೊಡ್ಡಂಟ ಇರೋದ್ರಿಂದ ಇದು ಒಂದೇ ಪೀಸ್ ಬಂದಿರೋದು ನಮಗೆ, ಈ ಬ್ಲೌಸ್ ಪೀಸ್. ಅದರಿಂದ ಒಳಗಡೆ ಎರಡು ಪೀಸ್ ಹಾಕ್ಬೇಕು ಪಟ್ಟಿಗೆ. ಅದರಲ್ಲಿ ಒಂದ್ ಪೀಸ್ ಅಲ್ಲ, ಮತ್ತು ಇಲ್ಲಿ ಜಾಯಿಂಟ್ ಬಂದಿದೆ ನೋಡಿ, ಅಷ್ಟೇ ಬಂದಿರೋದು. ಇದು ತುಂಬಾ ದೊಡ್ಡ ಪೀಸ್ ಇರೋದ್ರಿಂದ, 1 ಮೀಟರ್ ಬಟ್ಟೆ ಆದ್ರೂ ಕೂಡ ಅಳತೆ ದೊಡ್ಡದಿರೋದ್ರಿಂದ ಈ ತರ ಬಂದಿದೆ ನೋಡಿ. ಈ ತರ ಕೂಳೆ ಎಲ್ಲ ಈ ತರ ಇಟ್ಕೊಂಡು ನೋಡಿ, ಈ ತರ ಜಾಯಿಂಟ್ ಮಾಡ್ಬೇಕು. ನಮಗೆ ಬೇಕಾಗಿರೋದು ಈ ಪೀಸ್. ಇದು ಒಳಗಡೆ ಹೋಗುತ್ತೆ ನೋಡಿ, ಈ ರೀತಿ ಬರುತ್ತೆ. ಓಕೆ, ಇದು ಮೇಲ್ಗಡೆ. ಇಲ್ಲಿ ಒಂದು ಡಿಸ್ಟೆನ್ಸ್ ಇಟ್ಕೊಂಡು ಒಂದು ಹೊರಗೆ ಹಾಕ್ಬೇಕು. ಇದು ಅಷ್ಟೇ ನಮಗೆ ಬೇಕಾಗಿರೋ ಪೀಸ್. ಇದು ನೋಡಿ, ಇದು ಎಡಭಾಗಕ್ಕೊಂದು ಬಲ್ಭಾಗಕ್ಕೊಂದು ಬರೋ ಹಂಗೆ, ಆ ಕಡೆಗೊಂದು ಈ ಕಡೆಗೊಂದು ಬರೋ ಹಂಗೆ ಇಟ್ಕೊಂಡಿದೆ. ಆಯ್ತು, ಇದು ಮುಂಭಾಗಕ್ಕೆ ಹಿಂಗ್ ಹತ್ತಲಿಕ್ಕೆ ಕರೆಕ್ಟ್ ಆಗಿದೆ ಅಗ್ಲ. ಓಕೆ, ಇವಾಗ ಇದನ್ನ ಇದು ಮುಂಭಾಗ, ಇದು ಫುಲ್ ಮುಂಭಾಗ. ಇದನ್ನ ಬ್ಯಾಕಿಗೆ ಫ್ರಂಟಿಗೆ ಎರಡನ್ನು ಸೇರಿಸಿ ಟ್ಯಾಲಿ ಮಾಡ್ಬೇಕು. ಇಲ್ಲಿ ಹೇಗೆ ಅಂದ್ರೆ ನೋಡಿ, ಇದು ರೆಡಿ ಆಗಿದೆ, ಬ್ಯಾಕು ರೆಡಿ ಆಗಿದೆ. ಈ ಉದ್ದಕ್ಕೂ ಈ ಉದ್ದಕ್ಕೂ ನಮಗೆ ಟ್ಯಾಲಿ ಆಗ್ಬೇಕು.
ನೋಡಿ, ಈ ಉದ್ದಕ್ಕೂ ಈ ಉದ್ದಕ್ಕೂ ಟ್ಯಾಲಿ ಆಗ್ಬೇಕು. ಆವಾಗ ನೋಡಿ ಇಷ್ಟು ಜಾಯಿಂಟ್ ಮಾಡಿದ್ರೆ ಇಲ್ಲಿ ಟ್ಯಾಲಿ ಆಗುತ್ತೆ. ಹಾಗಾಗಿ ಇಷ್ಟಕ್ಕೆ ನಾವು ಹಚ್ಚಬೇಕಾಗುತ್ತೆ. ನೋಡಿ ಇಷ್ಟಕ್ಕೆ, ಇದರಲ್ಲಿ ಅರ್ಧ ಇಂಚ್ ಕೂಳೆ, ಇದರಲ್ಲಿ ಅರ್ಧ ಇಂಚ್ ಕೂಳೆ. ಇದನ್ನ ನಾವು ಹೀಗಿಟ್ಕೊಂಡು ಹಚ್ಚಿ ಹೀಗೆ ಮಾಡಿಸ್ಬೇಕು, ಆವಾಗ ಇಲ್ಲಿ ನೀಟಾಗಿ ಬರುತ್ತೆ. ಓಕೆ, ಇದನ್ನ ಕಟ್ ಮಾಡ್ಕೋಬೇಕು ಇಷ್ಟಕ್ಕೆ ಕ್ಲೀನಾಗಿ. ಓಕೆ, ಆಮೇಲೆ ಮುಂಭಾಗ, ಇಲ್ಲಿ ಮುಂಭಾಗ ಇದೆಯಲ್ಲ ಈ ಪಟ್ಟಿ, ಅದು ಅಳತೆ ಪಟ್ಟಿ ಅಳತೆದಿದೆಯಲ್ಲ ನೋಡಿ, ಇದನ್ನ ಅಳತೆ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿಗೆ ಹೊಲಿಗೆ ಬಂದಿದೆ, ಇಲ್ಲಿ ಅರ್ಧ ಇಂಚ್ ಕೂಳೆ ಬರುತ್ತೆ ನೋಡಿ, ಇಲ್ಲಿಗೆ ಬರುತ್ತೆ, ಇಲ್ಲಿ ಹೊಲಿಗೆ ಬಂದಿದೆ, ಅರ್ಧ ಇಂಚ್ ಕೂಳೆ ಬಂದಿದೆ. ಇದರಲ್ಲಿ ಅಳತೆ ಮಾಡ್ಕೋಬೇಕು. ಇಲ್ಲಿ ನಾವು ಕುತ್ತಿಗೆ ಪಟ್ಟಿ ಹಚ್ಚಕ್ಕೆ ಅರ್ಧ ಇಂಚ್ ಕೂಳೆ ಬಿಡಬೇಕು. ಇಲ್ಲಿ ಜಾಯಿಂಟ್ ಮಾಡೋದಕ್ಕೆ ನೋಡಿ, ಇದ್ರ ಮೇಲೆ ಇದನ್ನ ಹಿಂಗಿಟ್ಕೊಂಡು ಹಚ್ಬೇಕು. ನೋಡಿ ಇಲ್ಲಿ ಈ ರೀತಿ ಬರುತ್ತೆ. ಒಂದೇ ಮಾರ್ಜಿನ್ ಇಟ್ಕೊಂಡು ಎರಡು ಹೊಲಿಗೆ ಹಾಕ್ಬೇಕು, ಇನ್ನೊಂದು ಹೊಲಿಗೆ ಅದೇ ತಿರುಗಿಸ್ಕೊಂಡು ಹಾಕ್ಬೇಕು. ಇವಾಗ ಇದನ್ನ ಇದೇ ರೀತಿ ಇನ್ನೊಂದು ಕಡೆದು ಅದನ್ನ ಅದೇ ರೀತಿ ಆ ಕಡೆಗೊಂದು ಈ ಕಡೆಗೊಂದು ಕರೆಕ್ಟ್ ಆಗಿ ಬರಬೇಕು, ಎಡಭಾಗಕ್ಕೊಂದು ಬಲಭಾಗಕ್ಕೊಂದು ಅದನ್ನ ನೋಡ್ಕೊಂಡು ಹಚ್ಚಬೇಕು. ನೋಡಿ ಇದು ಫ್ರಂಟ್ ಫುಲ್ ಆಯ್ತು, ಈ ಕಡೆಗೊಂದು ಆ ಕಡೆಗೊಂದು ಈ ಕಡೆ. ಓಕೆ, ಇವೆರಡು ಒಂದು ಸಮ ಇರಬೇಕು. ನೋಡಿ ಇಲ್ಲಿಗೆ ಉಕ್ಸು ಉಕ್ಸು ಉಕ್ಸಿನ ಪಟ್ಟಿ ಅಂದ್ರೆ ಗುಂಡಿ ಪಟ್ಟಿ ಕಾಚ ಪಟ್ಟಿ ಅಂತ ಹೇಳ್ತೀವಿ, ಇದಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಂತ ಕೂಡ ಹೇಳ್ತೀವಿ.
ಇದಕ್ಕೆ ಸಿಂಗಲ್ ಪಟ್ಟಿ ಹಚ್ಚಬೇಕು. ಇದು ಸಿಂಗಲ್ ನೋಡಿ ಇಷ್ಟಿದೆ, ಒಂದೂವರೆ ಇಂಚ್ ಇದೆ, ಇದು 2 ಇಂಚು, ಇದು ಡಬಲ್ ಪಟ್ಟಿಗೆ. ಸಿಂಗಲ್ ಪಟ್ಟಿ ಹೇಗೆ ಹಚ್ಚೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ಇಲ್ಲಿ ಎಕ್ಸ್ಟ್ರಾ ಇಟ್ಕೊಂಡು, ಮಡಿಸ್ಲಿಕ್ಕೆ ಎಕ್ಸ್ಟ್ರಾ ಇಟ್ಕೊಂಡು ಈ ರೀತಿ ಹಚ್ಕೋಬೇಕು. ಎಡಭಾಗದ ಪೀಸಿಗೆ ಈ ರೀತಿ ಹಚ್ಕೋಬೇಕು. ಆಮೇಲೆ ಇದಕ್ಕೆ ಮೇಲ್ ಹೊಲಿಗೆ ಹಾಕ್ಬೇಕು ನೋಡ್ರಿ. ಇಲ್ಲಿ ಹಿಂಗಿಟ್ಕೊಂಡು ಕೂಡ ಈ ಕಡೆಗೆ ಇರ್ಬೇಕು, ಇಲ್ಲಿಗೆ ಮೇಲ್ ಹೊಲಿಗೆ ಹಾಕ್ಬೇಕು. ನೋಡಿ ಈ ರೀತಿ ಇಟ್ಕೊಂಡು ಇದನ್ನ ಈ ರೀತಿ ಮಾಡಿಸ್ಕೊಂಡ್ರೆ ಈ ಕಡೆ ತುದಿಗೆ ಮೇಲ್ ಹೊಲಿಗೆ ಹಾಕ್ಬೇಕು. ಇದನ್ನ ಈ ರೀತಿ ಮಡಿಸ್ಬಿಟ್ಟು ಈ ರೀತಿ ಇಟ್ಕೊಂಡು ಮಡಿಸಿ ಹೊಲಿ. ಸೂಜಿ ಹಿಂಗ್ ಒಳಗಡೆ ಕಳಿಸ್ಬಿಟ್ಟು ಇದನ್ನ ಎತ್ಬಿಟ್ಟು ಹಿಂಗೆ ತಿರುಗಿಸ್ಕೋಬೇಕು, ಅವಾಗ ವ್ಯತ್ಯಾಸ ಆಗಲ್ಲ. ಇವಾಗ ನೋಡಿ ಇದು ನೀಟಾಗಿ ಮಡಿಸ್ಕೋಬೇಕು. ಇದು ನೀಟಾಗಿ ಮಡಿಸ್ಕೊಂಡ್ಬಿಟ್ಟು ಇದನ್ನ ಈ ರೀತಿ ಮಡಿಸ್ಕೊಂಡು ಡಿಸ್ಟೆನ್ಸ್ ಒಂದೇ ಸಮ ಇರೋ ಹಂಗೆ ಇಲ್ಲಿ ಈ ತರ ಬರುತ್ತೆ. ಮಡಿಸಿ ಹೊಲಿ. ಈ ರೀತಿ ಬರುತ್ತೆ ಫಿನಿಶ್. ಈಗ ಡಬಲ್ ಪಟ್ಟಿ ಹಚ್ಚೋದು. ಡಬಲ್ ಪಟ್ಟಿ ಹಚ್ಚೋದು ಒಳಭಾಗಕ್ಕೆ ಹಚ್ಕೋಬೇಕು ಇದನ್ನ ಫಸ್ಟ್ ನೋಡಿ. ಇದು ಕೂಳೆ ಇದೆಯಲ್ಲ, ಕೂಳೆ ಕಡೆಗೆ ಇಟ್ಕೊಂಡು ಹಚ್ಕೋಬೇಕು. ಇಷ್ಟು ದೂರ ಇಟ್ಕೊಂಡು ಹಚ್ಕೋಬೇಕು. ಎಡ್ಜಿದೆಯಲ್ಲ ಇದನ್ನ ನೀಟಾಗಿ ಈ ತರ ಮಡಿಸ್ಕೋಬೇಕು. ಇದು ಉಕ್ಸಿನ ಕಾಜ ಮಾಡೋದು. ನಾವು ಇವಾಗಲೇ ಕಾಜ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲಿಗೊಂದು ಇಲ್ಲಿಗೊಂದು
ಇವಾಗ ಭುಜ ಸೇರಿಸ್ಬೇಕು. ಇದು ಭುಜ, ಇದು ಬ್ಯಾಕು, ಇದು ಫ್ರಂಟು. ನೋಡಿ ಈ ತರ ಇಟ್ಕೋಬೇಕು, ಈ ತರ ಬರುತ್ತೆ. ಹಚ್ಚಿದ್ರೆ ಫ್ರಂಟು ಬ್ಯಾಕು ಎರಡು ಸೇರಿಸಿ ಈ ತರ ಭುಜ ಕೂಡಿಸ್ಬೇಕು. ಈ ಕಡೆಗೂ ಅಷ್ಟೆ ಈ ರೀತಿ ಬರೋ ಹಾಗೆ ಒಂದು ಜಾಯಿಂಟ್ ಮಾಡಬೇಕು. ನೋಡ್ಕೊಂಡು ಜಾಯಿಂಟ್ ಅಷ್ಟೇ ಎರಡೆರಡು ಹೊಲಿಗೆ ಹಾಕ್ಬೇಕು. ಅದು ಬಲ್ಭಾಗ, ಇದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನಾವು ಇಷ್ಟು ಕೂಳೆ ಬಿಡಬೇಕು, ಇದರಲ್ಲಿ ಇಷ್ಟು ಕೂಳೆ ಬಿಡಬೇಕು, ನಮಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಓಕೆ, ಇದನ್ನ ನೋಡಿ ಒಳಭಾಗಕ್ಕೆ ಹಚ್ಕೊಂಬರ್ಬೇಕು. ಇಲ್ಲೊಂದು ಸ್ವಲ್ಪ ಜಾಗ ಬಿಟ್ಟು ಈ ತರ ಬಿಟ್ಬಿಟ್ಟು ಈಗ ಹಚ್ಚಾದ್ಮೇಲೆ ಮತ್ತೆ ಮೇಲ್ ಬಂದು ಇದು ಈ ಕುತ್ಕೊಳ್ಳುತ್ತೆ. ಓಕೆ, ಒಳಭಾಗಕ್ಕೆ ಹಚ್ಬೇಕು. ಅಲ್ಲಿ ಹಚ್ಬೇಕಾದ್ರೆ ಇಲ್ಲಿ ಕರ್ವಿಂಗ್ ಇದ್ದ ಹತ್ರ ಒಂದ್ ಸ್ವಲ್ಪ ಒಂದ್ ಚಿಕ್ಕದಾಗಿ ನರ್ಗೆ ಹಿಡಿಬೇಕು. ನೋಡಿ ಇದು ಒಳಭಾಗ, ಕೂಳೆ ಇದೆಯಲ್ಲ ಅದು ಒಳಭಾಗ. ಆಮೇಲೆ ಮೇಲ್ಭಾಗಕ್ಕೆ ಬರುತ್ತೆ. ಇಲ್ಲಿ ಮಡಿಸೋದನ್ನ ಹಾಗೆ ಬಿಟ್ಕೊಳ್ರಿ, ಆಮೇಲೆ ಮಡಿಸ್ಕೊಂತೆ ಈಗ ಹಚ್ಕೊಂಬರ್ಬೇಕು. ಇಲ್ಲಿ ಕರ್ವಿಂಗ್ ಇದೆಯಲ್ಲ ಅದಕ್ಕೆ ಒಂದ್ ಸ್ವಲ್ಪ ಈ ತರ ಒಂಚೂರು ನರ್ಗೆ ಹಿಡಿಬೇಕು. ಇಲ್ಲಿ ಇಲ್ಲಿ ಕೂಡ ಅಷ್ಟು ಮಾತ್ರ. ನೋಡ್ರಿ ಇಲ್ಲಿ ರೌಂಡ್ ಕೊಡ್ಬೇಕು, ಅದಕ್ಕೆ ಇಲ್ಲಿ ಒಂದ್ ಸ್ವಲ್ಪ ನರ್ಗೆ ಹಿಡಿಬೇಕು, ಸ್ವಲ್ಪ ಕರ್ವಿಂಗ್. ನೋಡಿ ಇಲ್ಲಿ ಕೂಡ ಅಷ್ಟು ಸುಕ್ಕಾಗೋ ಅಷ್ಟು ಹಿಡಿಬಾರ್ದು. ಮೂರ್ ನರ್ಗೆ ಹಿಡ್ದಿದ್ದೀನಿ ಚಿಕ್ಕದಾಗಿ. ಇವಾಗ ಇಲ್ಲಿ ಕೂಡಿದೆ, ಇಲ್ಲಿ ಒಂದ್ ಸ್ವಲ್ಪ ಹಿಂಗ್ ತಗೋಬೇಕಾದ್ರೆ, ನೋಡಿ ಹಿಂಗ್ ತಗೋಬೇಕಾದ್ರೆ ಒಂದ್ ಸ್ವಲ್ಪ ಇಲ್ಲಿ ವ್ಯತ್ಯಾಸ ಬರುತ್ತೆ, ಅದನ್ನೇ ಈ ರೀತಿ ನರ್ಗೆ ಹಿಡಿದು. ಇಲ್ಲಿ ಇದ್ ಮಾಡ್ಬೇಕಾದ್ರೆ ಈ ಕೂಳೆ ಯಾವಾಗ್ಲೂ ಬ್ಯಾಕ್ ಸೈಡ್ ಗೆ ಬರಂಗ್ ಇಟ್ಕೋಬೇಕು, ನಾವು ಫ್ರಂಟ್ ಗೆ ಬರಬಾರ್ದು. ಇದು ಕೂಳೆ ಈ ಕಡೆನೂ ಅಷ್ಟೇ, ಆ ಕಡೆನೂ ಅಷ್ಟೇ. ಇಲ್ಲಿ ಫುಲ್ ಬಂದಿದೆ, ನೋಡಿ ಇಲ್ಲಿ ಫುಲ್ ಸ್ಕ್
ಸ್ಕ್ವೇರ್ ಬಂದಿದೆ, ಆ ಸೀರೆಗೆ ತಕ್ಕಂತೆ ನಾವು ಮಡಿಸ್ಬೇಕು. ನೋಡಿ ಇಲ್ಲಿ ಸ್ಕ್ವೇರ್ ಬಂದಿದೆ, ಇಲ್ಲಿ ಹಚ್ತಾ ಇದೀವಿ. ನೋಡಿ ಈ ತರ ಸ್ಕ್ವೇರ್ ಕೂಡಿಸ್ಕೋಬೇಕು. ನೋಡಿ ಇಲ್ಲಿ ಸ್ಕ್ವೇರ್ ಬಂತು. ನೋಡಿ ಇಲ್ಲಿ ಸೂಜಿ ಒಳಗಡೆ ಹೋದಾಗ ಇದನ್ನೆತ್ತಿ ಹಿಂಗ್ ತಿರುಗಿಸ್ಕೋಬೇಕು, ಅವಾಗ ವ್ಯತ್ಯಾಸ ಆಗಲ್ಲ. ನೋಡಿ ಇಲ್ಲಿ ಸ್ಕ್ವೇರ್ ಬಂತು. ಓಕೆ, ಈ ಮೂಲೆನಲ್ಲೂ ಅಷ್ಟೇ, ಇಲ್ಲಿ ಹೀಗಿಟ್ಕೊಂಡು ನೋಡಿ ಈ ರೀತಿ ಬಂದ್ರೆ ಇಲ್ಲಿ ಸ್ಕ್ವೇರ್ ಬರುತ್ತೆ. ಇಲ್ಲ ಅಷ್ಟೇ, ಸೂಜಿ ಒಳಗಡೆ ಹೋದಾಗ ಇದನ್ನ ಎತ್ತಿ ತಿರುಗಿಸ್ಕೊಳ್ಳಿ. ಇಲ್ಲಿ ಬ್ಯಾಕಿಗೆ ಇರಬೇಕು ಈ ಕೂಳೆ, ಯಾವಾಗ್ಲೂ ಬ್ಯಾಕಿಗೆ ಇಟ್ಕೋಬೇಕು. ಇದು ಫ್ರಂಟ್, ಅದು ಬ್ಯಾಕು, ಅದರಿಂದ ಆ ಕಡೆಗೆ ಇದು ಮಾಡ್ಕೋಬೇಕು. ನೋಡಿ ಇಲ್ಲಿ ಸ್ಲೋ ಮಾಡ್ಕೊಂಡು ಇದು ಕೂಡ ಅಷ್ಟು, ಇದು ರೌಂಡ್ ಕೂಡ ಅಷ್ಟು ನರ್ಗೆ ಇಟ್ಕೊಳ್ತಾ ಬರಬೇಕು. ನೋಡಿ ಇದಕ್ಕೆ ಮೇಲ್ ಹೊಲಿಗೆ ಅಂತ ಹೇಳ್ತೇವೆ. ಈಗ ಒಳಭಾಗಕ್ಕೆ ಕಚ್ಚಿರೋದನ್ನ ಮೇಲ್ಭಾಗಕ್ಕೆ ತಂದು ಮೇಲ್ ಹೊಲಿಗೆ ಹಾಕೊಂಡ್ಬರ್ಬೇಕು.
ನೋಡಿ ಇದು ಸ್ಕ್ವೇರು ನೀಟಾಗಿ ಕೋರುತ್ತೆ. ನೋಡಿ ಇವಾಗ ಇದು ಕೂಡ ರೌಂಡ್ ತಿರುಗುತ್ತೆ. ಎಲ್ಲಿಯೂ ಸುಕ್ಕಾಗಲ್ಲ.
ನೋಡಿ ಇದಾಯ್ತು. ನೋಡಿ ಇದು ಬ್ಯಾಕ್ ಸೈಡ್ ನೆಕ್, ಇದು ಫ್ರಂಟ್. ನೋಡಿ ಇಲ್ಲಿ ಕರೆಕ್ಟಾಗಿ ಕೊಡುತ್ತೆ. ಹೀಗೆ ಹೀಗೆರೆ ಇದು ಓಕೆ, ನೀಟಾಗಿ ಬಂದಿದೆಯಾ? ಈ ಕಡೆ ಸ್ಲೀವ್ ಹಚ್ಚಬೇಕು, ಈ ಕಡೆ ಸ್ಲೀವ್ ಹಚ್ಚಬೇಕು. ಈಗ ಸ್ಲೀವ್ ಹಚ್ಚೋಕ್ ಮುಂಚೆ ಇದೆರಡು ಒಂದೇ ಸಮ ಇದೆಯಾ ನೋಡ್ಕೋಬೇಕು. ಇದು ಭುಜ, ಇದೆರಡು ಜಾಯಿಂಟ್ ಮಾಡ್ತೀವಲ್ಲ, ಇದು ಒಂದೇ ಸಮ ಇದೆಯಾ ನೋಡ್ಕೋಬೇಕು. ಎಕ್ಸ್ಟ್ರಾ ಇದ್ದಿದ್ದು ನೋಡಿ ಕರೆಕ್ಟ್ ಆಗಿದೆ. ಇದು ಸ್ಲೀವ್ ಹಚ್ಬೇಕು ಇದಕ್ಕೆ ಓಕೆ. ಈಗ ಸ್ಲೀವ್ ಹಚ್ಚ, ಇದು ಎಡಭಾಗ, ಇದು ಬಲಭಾಗ. ಇದರಲ್ಲಿ ಎರಡು ಸ್ಲೀವ್ ಇದೆ ನೋಡಿ. ಇಲ್ಲಿ ಶೇಪ್ ತೆಗ್ದಿದೀವಿ ಓಕೆ. ಇದು ಶೇಪ್ ತೆಗ್ದಿರೋದು ಮುಂಭಾಗಕ್ಕೆ ಬರಬೇಕು, ಇದು ಹಿಂಭಾಗಕ್ಕೆ ಹೋಗ್ಬೇಕು ಓಕೆ. ಇದು ಶೇಪ್ ತೆಗ್ದಿರೋದು ಮುಂಭಾಗಕ್ಕೆ ಬರಬೇಕು ನೋಡಿ. ಇದು ಈ ಕಡೆಗೆ ಬರಬೇಕು ನೋಡಿ. ಇದು ಶೇಪ್ ತೆಗ್ದಿರೋದು ಮುಂಭಾಗಕ್ಕೆ ಬರಬೇಕು. ನೋಡ್ರಿ ಇದರಲ್ಲೂ ಶೇಪ್ ತೆಗ್ದಿರೋದು ಈ ಕಡೆ ಮುಂಭಾಗಕ್ಕೆ ಬರುತ್ತೆ, ಗೊತ್ತಾಯ್ತಾ? ಇದು ಸೆಂಟ್ರ್ ಪೀಸ್ ನೋಡ್ರಿ, ಇದು ತೋಳಿನ ಸೆಂಟ್ರು, ಇಲ್ಲಿ ಭುಜದ ಸೆಂಟ್ರು, ಇವೆರಡೂ ನೀಟಾಗಿ ಕೂಡಬೇಕು. ಆ ಕಡೆ ಗರ್ದ ಈ ಕಡೆ ಗರ್ದ ಕ್ಲೀನ್ ಆಗಿ ಬರಬೇಕು. ಅದಕ್ಕೆ ಜಸ್ಟ್ ಇಲ್ಲಿಗೆ ಒಂದು ಹೊಲಿಗೆ ಹಾಕತೀನಿ. ಆಮೇಲೆ ಭುಜದ ಹೊಲಿಗೆ ಇಲ್ಲಿ ನಾವು ಕುತ್ತಿಗೆ ಪಟ್ಟಿನಲ್ಲಿ ಎಲ್ಲಿ ಯಾವ ಕಡೆಗೆ ಇದ್ ಮಾಡಿದೀವೋ ಅದೇ ಕಡೆಗೆ ಬರಬೇಕು. ಮತ್ತೆ ಇದು ಈ ಕಡೆಗೆ ಬಂದಿರುತ್ತೆ, ನೀವು ಇದನ್ನ ಈ ಕಡೆಗೆ ಹಿಂಗ್ ಇದ್ ಮಾಡಿದ್ರೆ ಸರಿ ಹೋಗಲ್ಲ. ಇದು ಯಾವ ಕಡೆಗೆ ಬಂದಿರುತ್ತೆ ಕೂಡಿ ಅದೇ ಕಡೆಗೆ ಇದು ಕೂಡಿ ಈ ಕಡೆಗೆ ಹೋಗಿದೆ, ಮೇಲ್ಗಡೆ ಇದೆ. ಆದ್ರಿಂದ ಮೇಲ್ಗಡೆಗೆ ಇಟ್ಕೊಂಡು ಇದು ಮುಂಭಾಗ ಆಕಾರ, ಇದು ಮುಂಭಾಗ, ಅದನ್ನೆಲ್ಲ ನೋಡ್ಕೊಂಡು ಜಾಗ್ರತೆಯಾಗಿ ಮಾಡ್ಕೋಬೇಕು. ನೋಡ್ರಿ ಇದನ್ನ ಕ್ಲೀನಾಗಿ ಹಚ್ಕೊಂಬರ್ಬೇಕು, ಇಲ್ಲಿ ಕರೆಕ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡ್ಕೋಬೇಕು ನೀವು, ಅಳತೆ ಬ್ಲೌಸ್ ಇಂದ ಇರುತ್ತಲ್ಲ ಇದು ಅಳತೆ ಬ್ಲೌಸ್ ಇಂದು. ಇದು ನೋಡಿ ಕರೆಕ್ಟ್ ಆಗಿ ಬಂದಿದೆ. ಇಲ್ಲಿಂದ ಇಲ್ಲಿಗೆ ನೀವು ಅಳತೆನ ನೋಡ್ಕೋಬಹುದು ಎಲ್ಲಿಗೆ ಹೊಲಿಗೆ ಕೂಡುತ್ತೆ ಅಂತ ನೋಡಿ. ಇದು ಇಷ್ಟು ಬಂದಿದೆ, ಅರ್ಧ ಇಂಚು ಎಕ್ಸ್ಟ್ರಾ ಇದೆ ನೋಡ್ರಿ. ಇದಕ್ಕಿಂತ ನಮಗೆ ಹೊಲಿಗೆ ಇಲ್ಲಿ ಕೂಡಬೇಕು, ಇಲ್ಲಿಗೆ ಬರಬೇಕು. ಇಲ್ಲಿಗೆ ಒಂದ್ ಕಚ್ ಹಾಕೋಬಹುದು ನೀವು, ಕಚ್ಚಂದ್ರೆ ಸುಮ್ನೆ ಜಸ್ಟ್ ಒಂದ್ ಸ್ವಲ್ಪ ಗೊತ್ತಾಗಕ್ ಮಾತ್ರ ಈ ತರ ಹಾಕಬೇಕು ಓಕೆ. ಆಮೇಲೆ ಇದ್ರ ಸ್ಲೀವ್, ನೀವು ಹಚ್ಚುವ ಸ್ಲೀವ್ ಇದೆಯಲ್ಲ ಅದನ್ನು ಈ ರೀತಿ ಅಳತೆ ಮಾಡಿಕೊಂಡು ಎರಡು ಜಾಯಿಂಟ್ ಮಾಡಿದೀವಿ. ಈಗ ಎರಡನೇ ಹೊಲಿಗೆ ಹಾಕ್ತಾ ಇದೀನಿ, ಚೂಳಿಗೂ ಕೂಡ ಎರಡು ಹೊಲಿಗೆ ಹಾಕ್ಬೇಕು. ಹೊಲಿಗೆನಲ್ಲೇ ರೌಂಡ್ ಕೂಡಿಸ್ಕೊಂತ ಹೊಲಿಗೆ ಹಾಕೊಂಡ್ ಬರ್ಬೇಕು.
ಒಂದು ತೋಳಿಗೆ ಎರಡು ವರ್ಗೆ ಹಾಕಿದ್ವಿ ನೋಡಿ, ಕರೆಕ್ಟಾಗಿ ಗೊತ್ತು ನೋಡಿ, ಈ ರೀತಿ ಬರುತ್ತೆ. ಇನ್ನೊಂದು ತೋಳಿಗೆ ಎರಡು ವರ್ಗೆ ಹಾಕೋಣ. ಎರಡು ಕಡೆ ಆಯ್ತು. ಆ ಕರ್ವಿಂಗ್ ಗಿರ ಹತ್ರ ಈ ತರ ಇದ್ ಬಂದ್ರೆ ನೋಡ್ರಿ, ಈ ತರ ಹಿಂಗ್ ಕೂಡಿಸ್ಕೊಂಡು ಹಿಂಗ್ ಕುತ್ಕೊಂಡ್ರೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಹಿಂಗ್ ಅಂದ್ರೆ ಹಿಂಗ್ ಹಂಗೋತ ಅಷ್ಟೇ. ಐರನ್ ಅಲ್ಲಿ ಉಜ್ಜಿಬಿಟ್ರೆ ಸರಿ ಹೋಗುತ್ತೆ, ಇದು ನೀಟಾಗಿ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡಿ, ಇದು ತೋಳು, ಇದೆರಡು ಇಲ್ಲಿ ಒಂದೇ ಸಮ ಬರಬೇಕು. ತೋಳು ಮತ್ತೆ ಈಗೆರೆ ಒಂದೇ ಸಮ ಬರಬೇಕು, ಮತ್ತೆ ಇಲ್ಲಿ ಒಂದೇ ಸಮ ಬರಬೇಕು. ಓಕೆ, ಇದನ್ನ ಅಳತೆ ಹಿಡ್ಕೊಂಡು, ಅಳತೆ ಬ್ಲೌಸ್ ಇಂದು ಅಳತೆ ಹಿಡ್ಕೊಂಡು ಈ ರೀತಿ ಗೆರೆ ಹಾಕಿ ನೋಡಿ. ಬ್ಯಾಕ್ ಅಲ್ಲಿ ಇದು ಸೆಂಟರ್ ಪ್ಲೇಸ್, ಇದೆಯಲ್ಲ ಇದು ಸೆಂಟರ್ ಪ್ಲೇಸ್. ನೋಡಿ ಇದು ಸೆಂಟರ್ ಪ್ಲೇಸ್. ಈಗ ಅಳತೆ ಬ್ಲೌಸ್ ಇದೆಯಲ್ಲ ನೋಡಿ, ಇದು ಸೆಂಟರ್ ಪ್ಲೇಸ್. ಓಕೆ, ಇವಾಗ ಇದೆಯಲ್ಲ ಇಲ್ಲಿಗೆ ಬರ್ಬೇಕಿದು, ಇದಿಷ್ಟೇ ತಾನೆ ನಮಗೆ ಬೇಕಾಗಿರೋದು. ಈ ಡಾಚ್ ಹಿಡಿತೀವಲ್ಲ ಇಲ್ಲಿಗೆ ಗುರ್ತು ಹಾಕೋಬೇಕು, ಇಲ್ಲಿಗೆ ಗುರ್ತು ಹಾಕೊಂಡು ಇಲ್ಲಿಗೆ ಒಂದು ಡಾಚ್ ಹಿಡಿಬೇಕು. ಇಲ್ಲಿ ಡಾಚ್ ಹಿಡ್ದಿದಾರಲ್ಲ ಈ ತರ ಡಾಚ್ ಹಿಡಿಬೇಕು, ಇಲ್ಲಿಗೆ ಗುರ್ತು ಹಾಕೊಂಡ್ಬಿಟ್ಟು ಇಲ್ಲಿಗೆ ಬರಬೇಕು ಡಾಚು. ಈ ಹೊಲಿಗೆ ಇಲ್ಲಿಗೆ ಬರಬೇಕು, ಇಲ್ಲೊಂದು ಎರಡು ಮೂರು, ಮೂರು ಹೊಲಿಗೆ ಹಾಕಿದ್ರೆ ಸಾಕು, ಮೂರು ಅಥವಾ ಅವರು ಇಷ್ಟಪಟ್ಟರೆ ನಾಲ್ಕು ಹೊಲಿಗೆ ಹಾಕಬೇಕು ಉದ್ದಕ್ಕೆ. ಓಕೆ, ಇವಾಗ ಅಳತೆ ಪ್ರಕಾರ ಬರುತ್ತೆ. ಇದು ಸೆಂಟರ್ ಪ್ಲೇಸಿಗೆ ಕೂಡುತ್ತೆ, ಇದು ಇಲ್ಲಿ ಡಾಚ್ ಹಿಡಿದ್ರೆ ಇದೇ ಪ್ಲೇಸಿಗೆ ಕೂಡುತ್ತೆ. ನೋಡಿ ಉಕ್ಸ್ ಹಚ್ಚೋದು ಇಲ್ಲಿಗೆ ನೋಡಿ, ಇಷ್ಟಿದೆ ಇಲ್ಲಿಗೆ ಹೊಲಿಗೆ ಬರಬೇಕು. ಮೊದಲನೇ ಹೊಲಿಗೆ ಇಲ್ಲೊಂದು 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 ಈ ರೀತಿ ಬರಬೇಕು. ಓಕೆ, ಈ ಕಡೆನೂ ಅಷ್ಟೇ. ಮೊದಲನೇ ಹೊಲಿಗೆ ಇಲ್ಲಿಗೆ 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 ಇದೇ ತರ ಇವೆರಡನ್ನು ಸೇರಿಸ್ಕೊಂಡ್ಬಿಟ್ಟು ಮೂರು ಮೂರು ಹೊಲಿಗೆ ಹಾಕಬೇಕು. ನೋಡಿ ಇದು ಕಂಕ್ಳು, ಈ ಕಂಕ್ಳಿನಲ್ಲಿ ಇದನ್ನು ಅಳತೆ ಇಟ್ಕೋಬೇಕು ನಾವು ನೋಡಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿ ಇಟ್ಕೋಬೇಕು. ಇದು ಕರೆಕ್ಟ್ ಆಗಿದೆ. ಓಕೆ, ನೋಡಿ ಇಲ್ಲಿ ಗುರ್ತು ಹಾಕಬೇಕು, ಇಲ್ಲಿಗೊಂದು ಇಲ್ಲಿಗೊಂದು
ಇಲ್ಲಿಗೊಂದು. ಅದೇ ರೀತಿ ಮುಂಭಾಗದಲ್ಲಿ ಅವ್ರು ಅಳತೆ ಇದ್ರ ಪ್ರಕಾರ ನೋಡಿ ಇಷ್ಟು ಉದ್ದ ಇದೆ ಇದು. ಯಾಕೆಂದ್ರೆ ಇದು ನಾವು ಇದನ್ನ ಹಚ್ಚಿದೀವಿ, ಒಂದ್ ಸ್ವಲ್ಪ ಉದ್ದ ತೋಳೆ ಹೇಳಿದ್ರಲ್ಲ ಅದಕ್ಕೆ ಇದಿದೆ ನೋಡಿ. ಇಲ್ಲಿಂದ ಮುಂಭಾಗದಲ್ಲಿ ಎಷ್ಟು ಹಿಡಿಬೇಕು ಅಂತ ನೋಡಿ, ಈ ಲೈನಿಗೆ ಬರುತ್ತೆ ಮೊದಲನೇ ಹೊಲ್ಗೆ, ಅಲ್ಲಿಂದ ಇಲ್ಲಿಗೆ ತಗೊಂಡ್ಬರ್ಬೇಕು ನಾವು ಈ ರೀತಿ. ಇಲ್ಲಿಂದ ನೋಡಿ ಇಲ್ಲಿಗೆ, ಮತ್ತೆ ಇದು ಮೊದಲನೇ ಹೊಲ್ಗೆ ಇಲ್ಲಿಗೆ ಬಂದಿದೆಯಲ್ಲ, ಇಲ್ಲಿಂದ ಈ ರೀತಿ ಮೂರು ಹೊಲ್ಗೆ ಹಾಕ್ಬಿಟ್ರೆ ಇದು ಫಿನಿಶ್ ಆಗುತ್ತೆ. ಓಕೆ, ಆಮೇಲೆ ಉಕ್ಸ್ ಹಾಕಕ್ಕೆ ಉಕ್ಸಿನ ಮನೆ ಒಂದು ಇದ್ರಲ್ಲೇ ಮಾಡ್ತೀವಿ, ಅದನ್ನೊಂದು ತೋರಿಸ್ತೀವಿ. ಇಲ್ಲಿಗೆ ಮೂರು ಹೊಲ್ಗೆ ಹಾಕ್ಬೇಕು, ಮೂರು ಹೊಲ್ಗೆ ಹಾಕಿದ್ರೆ ಅವ್ರದ್ದು ಪರ್ಫೆಕ್ಟ್ ಅಳತೆ ಬ್ಲೌಸ್. ನೋಡಿ ಇದು ಮೂರು ಹೊಲ್ಗೆ ಆಯ್ತು. ಲಾಸ್ಟಿಗೆ ಟಾಕ್ ಹಾಕ್ಬೇಕು ಆ ರೀತಿ ನೋಡಿ. ಇದು ಎರಡು ಹೊಲ್ಗೆ ಆಗಿದೆ, ಇದು ಒಂದು ಮೂರು ಹೊಲ್ಗೆ ಹಾಕ್ತಿದ್ದೀನಿ. ಹಿಂಗೆ ಟಾಕ್ ಹಾಕ್ಬಿಟ್ಟು ಮೂರು ಹೊಲ್ಗೆ ಹಾಕ್ತೀನಿ. ನೋಡಿ ಈ ರೀತಿ ಡ್ಯಾಶ್ ಹಿಡಿಬೇಕು. ಇಲ್ಲೊಂದು ಇಲ್ಲಿ ಗುರ್ತು ಮಾಡ್ಕೊಂಡಿದೀವಿ ನೋಡ್ರಿ, ಇಲ್ಲೊಂದು ಹಿಂಗೆ ಟ್ಯಾಕ್ ಹಾಕ್ಬಿಟ್ಟು ಡ್ಯಾಚ್ ಹಿಡಿದ್ರೆ ಬಿಚ್ಕೊಳ್ಳಲ್ಲ ನೋಡಿ. ಇದು ಎಷ್ಟು ಉದ್ದ ಹಿಡಿಬೇಕು ಅಂತಂದ್ರೆ ಇದರಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗಂತೂ ಇದೆ ಎಷ್ಟು ಉದ್ದ ಇದೆ, ಇದನ್ನು ಅದೇ ಉದ್ದಕ್ಕೆ ಹಿಡಿಬೇಕು, ಇಲ್ಲಿಗೆ ಬರಬೇಕು. ನೋಡಿ ಇವಾಗ ಈ ರೀತಿ ಆಯ್ತು. ಓಕೆ, ಈಗ ಇದನ್ನ ಅಳತೆ ಮಾಡ್ಕೋಬೇಕು. ಅಳತೆ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಜಾಸ್ತಿ ಬಿಟ್ಟಿರ್ತೀವಿ, ಈಗ ಅಳತೆ ಮಾಡ್ಕೊಂಡು ಪರ್ಫೆಕ್ಟ್ ಅಳತೆಗೆ ಇಡಿಬೇಕು. ನೋಡಿ ಇಷ್ಟು ಇಷ್ಟು ಜಾಸ್ತಿ ಇದೆ. ಅದರಲ್ಲೂ ಇದು ಕಾಟನ್ ಬಟ್ಟೆ, ಇದು ಪಿನಿ, ಇದೊಂದು ಸ್ವಲ್ಪ ಶಿಂಕ್ ಆಗುತ್ತೆ. ಇನ್ನು ಇಷ್ಟನ್ನ ಎರಡು ನೋಡಿ, ಇಷ್ಟಿಷ್ಟು ಹೊಲ್ಗೆನ ಈ ಸೈಡಲ್ಲಿ ಹಿಡಿಬೇಕು ನೋಡಿ. ಇಲ್ಲಿ ಫಸ್ಟ್ ಗುರುತು ಮಾಡಿದ್ವಲ್ಲ, ಮೊದಲನೇ ಗುರುತು ಇದೆಯಲ್ಲ, ಅದು ಕರೆಕ್ಟಾಗಿ ಬಿಡದ್ಬಿಟ್ರೆ ಪರ್ಫೆಕ್ಟಾಗಿ ಅಳತೆ ಆಗುತ್ತೆ. ಒಂದು ಸ್ವಲ್ಪ ಬಿಡಬೇಕು, ಯಾಕೆಂದರೆ ಅದು ಕಾಟನ್ ಬಟ್ಟೆ ಶಿಂಕ್ ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ಬಿಟ್ಟು ಇನ್ನೊಂದು ಹೊಲ್ಗೆ ಹಾಕ್ತೀನಿ ಸ್ವಲ್ಪ. ನೋಡಿ ಇದು ಕರೆಕ್ಟ್ ಆಗಿದೆ.
ಇದು ಬ್ಯಾಕ್ ಸೈಡ್. ಓಕೆ, ಈಗ ನೋಡಿ ಅಳತೆನ ಯಾವ ರೀತಿ ನೋಡ್ಕೋಬೇಕು ಅಂತಂದ್ರೆ, ಸೊಂಟದ್ದು ಸುತ್ತ ಅಳತೆ ನೋಡಿ ಇದನ್ನ. ಇದಕ್ಕೆ ಕರೆಕ್ಟ್ ಆಗಿದೆ ಅಳತೆ. ಓಕೆ, ಇದು ಫುಲ್ ಅಳತೆ ಕರೆಕ್ಟ್ ಆಗಿದೆ. ಆಮೇಲೆ ಇದನ್ನ ಒಳಗಡೆ ತಗೊಂಡೋಗಿ ಒಂದು ಗಂಟು ಹಾಕಿ ಅರ್ದು ಬಿಡ್ಬೇಕು. ನೋಡಿ ಈ ತರ ಇಲ್ಲಿಗೊಂದು 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 ಟೋಟಲಿ 5 ಮಾಡಬೇಕು ನೋಡಿ. ಈ ಉಕ್ಸನ್ನ, ಈ ಉಕ್ಸ್ ಇರುತ್ತಲ್ಲ ಇದಕ್ಕೆ ಹಿಂಗೆ ಹಾಕೊಳ್ಳೋದು. ಇಲ್ಲಿಗೆ 5 ಉಕ್ಸು, ಇಲ್ಲಿಗೆ 5 ಕಾಜ, ಅಷ್ಟು ಮಾಡಿದ್ರೆ ಈ ಬ್ಲೌಸು ಕಂಪ್ಲೀಟ್ ಆಯ್ತು. ಇವಾಗ ನೋಡಿ ಈ ತರ ಉಕ್ಸ್ ಹಾಕ್ಬೇಕು. ಇಲ್ಲಿಗೊಂದ್ 4 ಸಲ ಹಾಕ್ಬಿಟ್ಟು ಮತ್ತೆ ನಾವ್ ಹಿಂಗೆ ಹೊಲ್ದಾಗ ಇಲ್ಲಿ ಮೇಲ್ಗಡೆ ಕಾಣಿಸ್ಬಾರ್ದು ನಾವು ಹೊಲಿಗೆ ಹಾಕೋದು, ಒಳಗಡೆ ಬಟ್ಟೆಗೆ ಮಾತ್ರ ಹಾಕ್ಬೇಕು. ಇದಕ್ಕೊಂದ್ 4 ಸಲ, ಈ ಕಡೆದಕ್ಕೊಂದ್ 4 ಸಲ ಹಾಕಿ ಗಟ್ಟಿಯಾಗಿ ಹಾಕಿ ಗಟ್ಟಿಯಾಗಿ ಆಗಿದೆ ಅಂದಾಗ ನಾವು ತೆಗೆದು ಬಿಡ್ಬೇಕಷ್ಟೆ. ನೋಡಿ ಇವಾಗ ಗಟ್ಟಿಯಾಗಿ ಇಟ್ಕೊಂಡಿದೆ. ಇವಾಗ ಗಂಟು ಹಾಕಿ ತೆಗೆದಿದ್ದೀನಿ. ಈ ಕಡೆ ಉಕ್ಸ್ ಹಾಕಿದೀವಿ ನೋಡಿ, ಈ ಕಡೆ ಕಾಜ ಮಾಡಿದ್ದೀನಿ. ಈ ಕಾಜಕ್ಕೆ ಹಿಂಗೆ ಇದನ್ನ ಹಾಕೋದು ನೋಡ್ರಿ ಬರುತ್ತೆ. ಈ ಕಾಜ ಹೆಂಗ್ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ. ಇದು ಮೇಲ್ಗಡೆ ಪಟ್ಟಿ ಬಂದಿರೋದ್ರಿಂದ ಇಲ್ಲಿ ಈ ರೀತಿ ಕಾಜ ಮಾಡಕ್ ಆಗಲ್ಲ ಮಿಷನ್ ಅಲ್ಲಿ, ಆದ್ರಿಂದ ನಾನು ಈ ತರನೇ ಕಾಜ ಮಾಡಿ ತೋರಿಸ್ತಾ ಇದ್ದೀನಿ. ದಾರನ ಹಿಂಬದಿಗೆ ಗಂಟು ಹಾಕೊಂಡು ಹಿಂಗ್ ತಗೊಳ್ಳಿ ನೋಡಿ, ಇಷ್ಟು ಅಂತರದಲ್ಲಿ ಇಟ್ಕೊಂಡು ಈ ತರ ತಗೋಬೇಕು ನೋಡಿ. ಇದು ಹಾಗೆ ಬಂದಿರುತ್ತೆ ದಾರ. ಮತ್ತೆ ಇನ್ನೊಂದ್ಸಲ ಇನ್ನೊಂದ್ 4 ಸಲ ತಗೊಳ್ಳಿ ಈ ತರ ತಗೊಂಡ್ಬಿಟ್ಟು ಈಗ 3 ಸಲ ಆಯ್ತು. ಹಿಂಗೆ ತಗೋತಿರಲ್ಲ, ಇದಷ್ಟು ದಾರನು ಒಟ್ಟಿಗೆ ಹಿಂಗೆ ಸೂಜಿ ಒಳಗಡೆ ಹಾಕೊಂಡು, ಇಲ್ಲಿ ಯಾವುದು ಬಟ್ಟೆ ತಗೋಬಾರ್ದು, ಬರೀ ಈ ದಾರಗಳು ಮಾತ್ರ ತಗೊಂಡು ಈ ಸೂಜಿ ಮೇಲೆ ಹಿಂಗೆ ದಾರ ಹಾಕ್ಬಿಟ್ಟು ಹಿಂಗೆ ಹೇಳಿದ್ರೆ ಅದ್ರ ಮೇಲೆ ಗಂಟು ಕುತ್ಕೊಂತಾ ಬರುತ್ತೆ, ಅದಕ್ಕೆ ನಾವು ಉಕ್ಸಿಂಗ್ ಕಾಜ ಅಂತ ಹೇಳ್ತೀವಿ ನೋಡಿ. ಈ ತರ ಗಂಟು ಕುತ್ಕೊಂತಾ ಹೋಗುತ್ತೆ, ಒಂದ್ರ ಪಕ್ಕಕ್ಕೊಂದು ಗಂಟು ಹಾಕೊಂಬಂದ್ರೆ ಆಯ್ತು. ಬಟ್ಟೆ ತಗೋಬಾರ್ದು, ಬಟ್ಟೆ ತಗೊಂಡ್ರೆ ನಮಗೆ ಉಕ್ಸ್ ಹಾಕಕ್ ಬರಲ್ಲ. ನೋಡ್ರಿ ಒಂದ್ರ ಪಕ್ಕಕ್ಕೊಂದು ಕುತ್ಕೊಂಡು ಕುತ್ಕೊಳತ್ತು. ಹಿಂಗ್ ತಗೋಬೇಕು, ಹಿಂಗೆ ಸೂಜಿ ಮೇಲೆ ದಾರ ಹಾಕೊಂಡು ಹಿಂಗೆ ಹೇಳಿದ್ರೆ ಒಂದ್ರ ಪಕ್ಕಕ್ಕೊಂದು ಗಂಟು ಕುತ್ಕೊಳತ್ತೆ, ಇದು ನೀಟಾಗಿ ಬರುತ್ತೆ, ಗಟ್ಟಿಯಾಗಿರುತ್ತೆ. ನೋಡಿ ಹೆಣ್ಣಿಗೆ ಬಂದಂಗೆ ಬರುತ್ತೆ.
ಅದಕ್ಕೆ ನೋಡಿ ಹೆಣಿಗೆ ಬಂದಂಗೆ ಬರುತ್ತೆ. ಇದನ್ನೇ ನಾವು ದಿಂಡು ಕಟ್ಟ ಹೊಲಿಗೆ ಅಂತ ನಾನು ಒಂದು ಇದ್ರಲ್ಲಿ ತೋರಿಸಿದ್ನಲ್ಲ, ಇದೇ ಹೊಲಿಗೆನೆ, ಕಾಜ ಹೊಲಿಗೆ ನೋಡಿ ಡಿಸೈನ್ ಕಾಣಿಸುತ್ತಾ. ಇಲ್ಲಿ ಒಂದು ಒಂದು ರೂಪಾಯಿಕೊಕ್ಕೆ ಒಂದೊಂದು ಗಂಟು ಬಂದು ಕೂತ್ಕೊಂಡಿದೆ. ದಪ್ಪ ಇರುತ್ತೆ, ಗಟ್ಟಿಯಾಗಿರುತ್ತೆ, ನಾವು ಉಕ್ಸಾಕೋದಕ್ಕೂ ಈಸಿ ಆಗುತ್ತೆ. ಹೆಣ್ಗೆ ಕಾಣಿಸ್ತಾ ಇದೆಯಾ? ಓಕೆ, ಇಲ್ಲಿದೆ ನೋಡಿ, ಈ ಥರ ಮಾಡಬೇಕು. ನಿಮಿಷ ಅಲ್ಲಿ ಫೋಕಸ್ ಆಗುತ್ತೆ. ಬ್ಲೌಸ್ ಸ್ಟಿಚಿಂಗ್ ತೋರಿಸಿದ್ದೀನಿ. ಓಕೆ, ಕಂಪ್ಲೀಟ್ ಬ್ಲೌಸ್ ಸ್ಟಿಚಿಂಗ್. ನಿಮ್ಗೆ ಇಷ್ಟ ಆಯಿತಾ ಈ ವಿಡಿಯೋ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.